ಇತಿಹಾಸ ಪ್ರಸಿದ್ಧ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಬೆಳಕು ನೀಡುವ ಸಂಬಂಧ ಮೈಸೂರಿನ ಭಕ್ತನೋರ್ವ ಹೊತ್ತಿದ ಹರಕೆ ಕೊನೆಗೂ ಫಲಿಸಿದೆ. ಸರ್ಕಾರದ ಮಟ್ಟದಲ್ಲಿ ಭಕ್ತನ ಪ್ರಾರ್ಥನೆ ಮುಟ್ಟಲು ನೆರವಾದ ಪವರ್ ಟಿವಿಗೆ ಭಕ್ತ ಶ್ರೀಪಾಲ್ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ಮೈಸೂರಿನ ನಜರ್ಬಾದ್ ನಿವಾಸಿ ಶ್ರೀಪಾಲ್ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ವಿದ್ಯುತ್ ಸಂಪರ್ಕದ ವೆಚ್ಚವನ್ನು ತಾನೇ ಭರಿಸುವ ಹರಕೆಯನ್ನು ಹೊತ್ತಿದ್ರು. ಆದರೆ ಮುಜರಾಯಿ ಇಲಾಖೆ ಗ್ರೀನ್ ಸಿಗ್ನಲ್ ನೀಡೋದಕ್ಕೆ ಹಿಂದೇಟು ಹಾಕಿತ್ತು. ಇದರಿಂದ ಎಚ್ಚೆತ್ತ ಮುಖ್ಯಮಂತ್ರಿಗಳು ಚಾಮರಾಜನಗರ ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿದ್ದು, ಉಸ್ತುವಾರಿ ವಿ ಸೋಮಣ್ಣ ಕೂಡ ಇಂಧನ ಸಚಿವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ನಗರ ಎಲ್ಲ ಕಡೆ ಸರ್ ನಿಮ್ಮದೇ ಆದ ಚಾನೆಲ್ನಲ್ಲಿ ನವೆಂಬರ್ 20ನೇ ತಾರೀಕು ನಾನು ಒಂದು ಕಾರ್ಯಕ್ರಮ ಮಾಡಿದೆ. ಫಲಿಸಿತ್ತು ಹರಕೆ ಅನ್ನೋದು ಬಗ್ಗೆ ಅದು ತಾವು ಪ್ರಚಾರ ಮಾಡಿದ್ರಿ. ಅದೇ ರೀತಿ ಅವತ್ತಿಂದ ಇವತ್ತುವರೆಗೂ ತುಂಬ ರಿಸ್ಕ್ ತಗೊಂಡು ಎಲ್ಲ ಕಡೆ ಕೆಲಸ ಕಾರ್ಯ ಬಿಟ್ಟು ಬೆಂಗಳೂರು, ಬೆಳಗಾವಿ ಮತ್ತು ಚಾಮರಾಜನಗರ ಎಲ್ಲ ಕಡೆ ಸುತ್ತಿ ಎಲ್ಲ ಸಚಿವರನ್ನು ಹಿಡಿದು ಅವ್ರವ್ರ ಮನೆಗೆ ಹೋಗಿ ಬೇಡ್ಕೊಂಡು ಕೇಳ್ಕೊಂಡು ಮಾಡ್ಕೊಂಡು ಈ ಮಟ್ಟಕ್ಕೆ ತಗೊಂಬಂದು. ಯಾವ ಮಟ್ಟಕ್ಕೆ ಅಂತಂದರೆ ಇವತ್ತು ಮಾನ್ಯ ಚಾಮರಾಜನಗರ ಸಚಿವರಾದ ವಿ ಸೋಮಣ್ಣರವರು ಇವತ್ತು ಲೆಟ್ರ್ ಹಾಕಿದ್ದಾರೆ. ಯಾರಿಗೆ? ನಮ್ಮ ಇವ್ರಿಗೆ, ಇಂಧನ ಸಚಿವರಿಗೆ. ಇಂಧನ ಸಚಿವರು ಬೆಳಗಾವಿನಲ್ಲಿ ಮೊನ್ನೆ ಸಿಕ್ಕಿ ನನಗೆ ಅವರೇ ಹೇಳಿದ್ರು, ನೀನು ಫಾರೆಸ್ಟಿಂದ ತಂದು ಕೊಟ್ಬಿಟ್ರೆ ಅದು ನನ್ನ ಗಮನದಲ್ಲಿದೆ, ನಾನು ಮಾಡಿಕೊಡ್ತೀನಿ ಬಿಡಿ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮೊನ್ನೆ ಮನೆಗೆ ಹೋಗಿ ಭೇಟಿ ಮಾಡಿ ಮನವಿ ಕೊಟ್ಟಿದ್ದೆ ಅವರು.